ನಮಸ್ಕಾರ ಶಿಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಈ ಥರ ನಾನು ಮನೆಯಲ್ಲೇ ಚೀಸಿ ಪಾರ್ಸಲ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಆರ್ಡ್ರ್ ಮಾಡಿದ್ರು ಅದು ಬರೋಕ್ಕೆ ಒನ್ ಅವರ್ ಅದು ಬೇಕಾಗುತ್ತೆ. ಸೊ ನಾವು ಮನೇಲಿ ಕೂಡ ಮಾಡ್ಕೋಬೋದು. ಕ್ವಾಂಟಿಟಿ ಕೂಡ ಕಮ್ಮಿ ಇರುತ್ತೆ. ಸೊ ನಾವು ಮನೇಲಿ ಮಾಡಿದ್ರೆ ಕ್ವಾಂಟಿಟಿ ಕೂಡ ಜಾಸ್ತಿ, ನಮ್ಗೆ ಎಷ್ಟು ಬೇಕು ನಾವು ಅಷ್ಟು ಮಾಡ್ಕೋಬೋದು. ಸೊ ಮಕ್ಕಳಿಂದ ದೊಡ್ಡವ್ರವರೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೋಬೋದು, ಬನ್ನಿ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ನಾನು ಮಿಕ್ಸ್ ಮಾಡೋಕ್ಕೆ ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ನಾನು ಬೆಚ್ಚಿಗಿರೋ ಹಾಲು ತೊಗೊಂಡಿದ್ದೀನಿ. ಹಾಲಿಲ್ಲಾಂದರೆ ನೀರು ಕೂಡ ಹಾಕ್ಕೋಬೋದು. ನಾನು ಒಂದು ಲೋಟ ತೊಗೊಂಡು ಮುಕ್ಕಾಲು ಲೋಟ ಹಾಕಿದ್ದೀನಿ, ಇನ್ನು ಕಾಲು ಲೋಟ ಇದೆ. ನಾನು ಡ್ರೈ ಈಸ್ಟ್ ಹಾಕ್ತಾಯಿದ್ದೀನಿ, ಒಂದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ. ಸ್ವೀಟ್ನೆಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೋತೀನಿ. ನಾನು 5 ನಿಮಿಷ ಇದನ್ನು ಬಿಡ್ತೀನಿ. ಇದನ್ನು 5 ನಿಮಿಷ ಬಿಟ್ಟಿದ್ದೀನಿ. ಈಗ ಗಾರ್ಲಿಕ್ ಹಾಕ್ತಾಯಿದ್ದೀನಿ, ಡ್ರೈ ಗಾರ್ಲಿಕ್ ಪೌಡರು. ಸ್ವಲ್ಪ ಇದು ತರಿತರಿಯಾಗಿದೆ, ತುಂಬ ಪೌಡರ್ ಇಲ್ಲ, ತರಿತರಿಯಾಗಿದೆ. ಹಿಟ್ಟು ಕಲಸ್ಕೊಂಡವಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಘಮ ಇರುತ್ತೆ, ಮತ್ತು ಬಾಯಿಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಗಾರ್ಲಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಬ್ರೆಡ್ ಸ್ವಲ್ಪ ಖಾರ ಇರೋಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೋದು. ತುಂಬ ಖಾರ ತಿನ್ನೋದಾದರೆ ಒಂದೆರಡು ಸ್ಪೂನ್ ಹಾಕ್ಕೋಬೋದು. ನಾನು ಮೈದಾ 2 ಕಪ್ ಹಾಕೋತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ತುಂಬ ಗಟ್ಟಿ ಕೂಡ ಕಲಸ್ಕೋಬಾರ್ದು, ತುಂಬ ನೀರಂಗೂ ಇರಬಾರ್ದು. ಸ್ವಲ್ಪ ಸಾಫ್ಟಾಗಿ ಡೋ ಮಾಡ್ಕೋಬೇಕು. ಚೆನ್ನಾಗಿ ಗಟ್ಟಿಯಾಗಿ ಕಲಸ್ಬಾರ್ದು, ಹೀಗೆ ಲೂಸಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ, ಈಗ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಬರೀ ಹಾಲಲ್ಲಿ ಬೇಕಾದರೆ ಕಲಸ್ಕೋಬೋದು, ಸ್ವಲ್ಪ ನೀರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಕಲಸ್ಕೋಬೇಕು. ಒಂದು 5 ನಿಮಿಷ ಕಲಸ್ಕೊಂಡ್ರೆ ಸಾಕು. ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಆಗಿದೆ ಚೆನ್ನಾಗಿ. ಡೋ ನೋಡಿ ಎಷ್ಟು ಸಾಫ್ಟಾಗಿದೆ, ತುಂಬ ಗಟ್ಟಿನಿಲ್ಲ, ತುಂಬ ಸಾಫ್ಟ್ ಇಲ್ಲ. ಈ ರೀತಿ 1 ಸ್ಪೂನ್ ಎಣ್ಣೆ ತೊಗೊಂಡು ಸುತ್ತಲೂ ಬೌಲ್ಗೆ ಹಾಕಬೇಕು. ಹಿಟ್ಟೆಲ್ಲ ಕಲಸಾದ್ಮೇಲೆ ಅದನ್ನು ಮುಚ್ಚಿಬಿಟ್ಟು ಒಂದು 1/2 ಗಂಟೆ, ಅಂದರೆ ಬೆಚ್ಚಗೆ ಜಾಗ ಇರೋದರಲ್ಲಿ ಇಟ್ಟರೆ 1/2 ಗಂಟೆ ಸಾಕು, ಇಲ್ಲಾಂದರೆ 1 ಅವರ್ ಇಡಬೇಕಾಗುತ್ತೆ. ಯಾವುದಾದ್ರೂ ಪ್ಲೇಟ್ ಮುಚ್ಚಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈಗ ಇದು ನಾನು ಬೆಚ್ಚಗಿರೋ ಜಾಗದಲ್ಲಿ ಇಡ್ತಾ ಇದ್ದೀನಿ. ನಾರ್ಮಲಾಗಿ ನಾವು 2 ಅವರ್ ಇಡಬೇಕಾಗತ್ತೆ. ನಾನು ಬೆಚ್ಚಗಿರೋ ಜಾಗದಲ್ಲಿ ಅಂದರೆ ಮೈಕ್ರೋ ಓವನಲ್ಲಿ ಒಂದು ಲೋಟ ನೀರು ಬಿಸಿ ಮಾಡಿಬಿಟ್ಟು ಅದರೊಳಗೆ ಇಟ್ಬಿಡ್ತೀನಿ. ಸೊ ತುಂಬ ಬೇಗ ಇದನ್ನು ಫಾರ್ಮೆಟ್ ಆಗುತ್ತೆ. ಇದನ್ನು ಹಾಗೆ ಇಡ್ತಾ ಇದ್ದೀನಿ, ಈಗ 1/2 ಗಂಟೆವರೆಗೂ ಇಡ್ತೀನಿ ನಾನು. ನೋಡಿ ಎಷ್ಟು ತುಂಬ ಆಗಿದೆ, ಡಬ್ಬಲ್ ಆಗಿದೆ. ಈ ರೀತಿ ಆದರೆ ಒಳ್ಳೆ ಇದು ಬರುತ್ತೆ ನಮಗೆ, ಚೆನ್ನಾಗಿ ಸಾಫ್ಟಾಗಿ ಒಳಗಡೆ ಬ್ರೆಡ್ ಟೆಕ್ಸ್ಚರ್ ಬರುತ್ತೆ. ಹಾಗಾಗಿ ಈ ರೀತಿ ಹಾಕಬೇಕು. ಸ್ಟಫಿಂಗ್ ಮಾಡೋಕ್ಕೆ ನಾನು ಚೀಸ್ ತುರಿದಿಟ್ಕೊಂಡಿದ್ದೀನಿ. ಮೊಸರೆಲ್ಲ ಚೀಸ್ ಮತ್ತು ಚೆದರ್ ಚೀಸ್, 2 ಚೀಸ್ ಸಹ
ತುರಿದು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇದನ್ನು ನಾವು ಏನು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನಾನು ಗ್ರೀನ್ ಅಲಿವ್ಸ್ ಹಾಕ್ಕೊತಾ ಇದ್ದೀನಿ, ಇದು ಬ್ಲ್ಯಾಕ್ ಅಲಿವ್ಸ್, ಇದು ಜಲಪಿನ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚು ಕೂಡ ಹಾಕೋಬೋದು, ಹೀಗೆ ಇದ್ರೆ ಬ್ಯಾಗ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೋತಾ ಇದ್ದೀನಿ ಖಾರಕ್ಕೆ. ಸ್ವಲ್ಪ ಇದನ್ನು ಪಿರಿ ಪಿರಿ ಹಾಕೋತಾ ಇದ್ದೀನಿ, ಅದು ಸಹ ಖಾರಕ್ಕೆ. ಮತ್ತು ಸ್ವಲ್ಪ ಅರಿಗೆನೂ ಹಾಕ್ತಾ ಇದ್ದೀನಿ. ಮಿಕ್ಸ್ ಹರ್ಬ್ಸ್ ಏನಾದರೂ ಹಾಕೋಬೋದು, ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನು ಅರಿಗೆನೂ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕೋತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನಾವು ಪನ್ನೀರ್ ಹಾಕೋಬೋದು, ಕಾರ್ನ್ ಹಾಕೋಬೋದು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಸ್ಟಫ್ಗೆ ಮಿಕ್ಸ್ ಆಗಿದೆ. ಈಗ ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಸ್ವಲ್ಪ ಮಯೋನೀಸ್ ತೊಗೊಂಡಿದ್ದೀನಿ. ಮಯೋನೀಸ್ ಮತ್ತು ಪಿಜ್ಜಾ ಸಾಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎರಡು ಸಾಸು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಮಯೋನೀಸ್ ಮತ್ತು ಪಿಜ್ಜಾ ಸಾಸ್. ಸೊ ಸ್ಟಫಿಂಗ್ ಎಲ್ಲ ತಯಾರಾಗಿದೆ, ಈಗ ಇದನ್ನು ಶುರು ಮಾಡ್ಕೊಳ್ಳೋಣ. ಸೊ ಒಂದು ದೊಡ್ಡದಾಗಿ ಉಂಡೆ ತಗೋಬೇಕು. ಮೈದಾ ಹಿಟ್ಟಲ್ಲಿ ಹತ್ಕೋಬೇಕು. ಇದನ್ನು ಲಟ್ಟಿಸ್ಕೋಬೇಕು, ತುಂಬ ತೆಳುಗು ಇಲ್ಲ, ತುಂಬ ದಪ್ಪನೂ ಇಲ್ಲ, ಮೀಡಿಯಮ್ಮಾಗಿ ಲಟ್ಟಿಸ್ಕೋಬೇಕು. ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೊಂಡು ಸಹ ಮಾಡ್ಬೋದು. ಈ ರೀತಿ ಒಂದೇ ಸಲ ದೊಡ್ಡದಾಗಿ ಮಾಡ್ಕೊಂಡು ಲಟ್ಟಿಸ್ಕೊಂಡು ನಾವು ಮಾಡ್ಕೊಂಡ್ರೂ ಈಸಿ ಆಗುತ್ತೆ, ಬೇಗ ಆಗೋಗುತ್ತೆ. ಈ ರೀತಿ ಲಟ್ಟಿಸ್ಕೋಬೇಕು, ಇಷ್ಟು ದಪ್ಪ ಇರಬೇಕಾಗತ್ತೆ. ತುಂಬ ತೆಳು ತುಂಬ ಇದು ತೆಳುವಾಗಿ ಬರುತ್ತೆ, ಸ್ವಲ್ಪ ದಪ್ಪ. ಇದನ್ನು ಪಿಜ್ಜಾ ಕಟ್ಟರಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ, ಚಾಕುಲ್ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನಾವು ಸೈಜ್ ನೋಡ್ಕೊಂಡು ನಾವು ಕಟ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು, ಸೈಡಲ್ಲಿ ಮಾತ್ರ ಸ್ವಲ್ಪ ಎಳ್ಕೋಬೇಕು. ಸಾಸ್ ಹಾಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಚೀಸ್ ಸ್ಟಫ್ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಈ ರೀತಿ ನೀರು ಅಂಟಿಸ್ಕೊಂಡು ಈ ರೀತಿ ಮಾಡ್ಕೋಬೇಕು. ಇಲ್ಲಿ ಸಹ ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕು, ಪ್ರೆಸ್ ಮಾಡಿಕೊಂಡು. ಇದನ್ನು ಬೇಕಿಂಗ್ ಟ್ರೇ ಇಡ್ತಾ ಇದ್ದೀನಿ. ಮತ್ತು ಎಲ್ಲ ಇದೇ ಥರ ಮಾಡ್ಕೋಬೇಕು, ಸ್ಟಫ್ ಮಾಡ್ಕೊಂಡು ಇಡಬೇಕು. ಸ್ಟಫ್ ಮಾಡಿ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಮೇಲುಗಡೆ ಹಾಲು ಹಚ್ತವೆ, ಹಚ್ಕೋಬೇಕು, ಒಳ್ಳೆ ಕಲರ್ ಬರುತ್ತೆ. ಇಲ್ಲ ಮೊಟ್ಟೆ ತಿನ್ನೋದಾದರೆ ಮೊಟ್ಟೆ ಎಲ್ಲೋ ಸಹ ಹಚ್ಕೋಬೋದು. ಹಾಲು ಹಚ್ಚಿ ತಯಾರಾಗಿದೆ. ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡಬೇಕು. ಸೊ ಸ್ವಲ್ಪ ದಪ್ಪ ಆಗುತ್ತೆ, ಸೈಜ್ ಕೂಡ. ಅಲ್ಲಿವರೆಗೂ ನಾವು ಓವನಲ್ಲಿ ಮಾಡೋಂಗಿದ್ರೆ 200 ಡಿಗ್ರಿ 20 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ಅಥವಾ ನಾವು ಒಲೆಯಲ್ಲಿ ಮಾಡಬೇಕಂದ್ರೆ ಚಪಾತಿ ತವ ಇಟ್ಬಿಟ್ಟು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಬಿಟ್ಟು ಇನ್ನೊಂದು ಪ್ಲೇಟಲ್ಲಿ ಬಟರ್ ಪೇಪರ್ ಹಾಕಿಬಿಟ್ಟು ಅದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದ್ರ ಮೇಲೆ ಇಟ್ಟು ಮೇಲುಗಡೆ ಏನಾದರೂ ಒಂದು ಮುಚ್ಚಿಡಬೇಕು. ತವ ಬಿಸಿ ಆದಮೇಲೆ ಇದನ್ನು ಬೇಕ್ ಮಾಡೋಕ್ಕಿಟ್ಟು ಮೇಲುಗಡೆ ಏನಾದರೂ ರೀತಿ ಯಾವುದಾದ್ರೂ ಅಥವಾ ಕಡಾಯಿ ಅಥವಾ ಯಾವುದಾದ್ರೂ ಅದ್ರ ಮೇಲೆ ಕೂತ್ಕೊಳ್ಳೋ ಥರ ರೌಂಡ್ ಪ್ಲೇಟನ್ನು ತೊಗೊಂಡು ಅದನ್ನು ಮುಚ್ಚಬೇಕು. ಪ್ಲೇಟ್ಗೆ ಯಾವುದು ಸೈಜ್ ಸರಿ ಹೋಗುತ್ತೋ ಅದನ್ನು ನಾವು ಮುಚ್ಚಿಡಬೇಕು. ಅದರಲ್ಲೂ ಸಹ ಸೇಮ್ 20 ನಿಮಿಷ ಆಗುತ್ತೆ. ಸೊ ಈಗ ಇದು 5 ನಿಮಿಷ ಆಗಿದೆ, ಪ್ರೀ ಹೀಟ್ ಕೂಡ ಆಗಿದೆ. ಬನ್ನಿ ಬೇಕ್ ಮಾಡೋಕ್ಕಿಡೋಣ. ಸೊ ಮೇಲ್ಗಡೆ ಇಟ್ಟರೆ ಒಳ್ಳೆ ಕಲರ್ ಬರುತ್ತೆ. ಸೊ ಮೇಲ್ಗಡೆ ಇಡ್ತಾ ಇದ್ದೀನಿ.
200 ಇದೆ 20 ಮಿನಿಟ್ಸ್ ಸಾಕು ಸೊ 20 ನಿಮಿಷಕ್ಕೆ ಬೇಕಾಗೋದು ಇದೆ ಒಳ್ಳೆ ಕಲರ್ ಕೂಡ ಬಂದಿದೆ ಹಾಲು ಹಚ್ಚಿದ್ರಿಂದ ಒಳ್ಳೆ ಕಲರ್ ಬಂದಿದೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಬೆಣ್ಣೆ ಹಚ್ಚಬೇಕು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿಲ್ಲ ಅಂದರೆ ಈ ಥರ ಬಿಟ್ಕೊಳ್ಳುತ್ತೆ ಸೊ ಏನು ತೊಂದರೆ ಇಲ್ಲ ತಿನ್ನಕ್ಕೆ ಚೆನ್ನಾಗೇ ಇರುತ್ತೆ ಶೇಪ್ ಒಂದು ಚೇಂಜ್ ಆಗಿರುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಬ್ಯಾಕ್ ಸೈಡಲ್ಲಿ ಕೂಡ ಒಳ್ಳೆ ಕಲರ್ ಬಂದಿದೆ ಚೀಸ್ ಪಾಸ ತಯಾರಾಗಿದೆ ಸೊ ನಾನು 2 ಕಪ್ಪು ಮೈದಾ ಹಿಟ್ಟಿಗೆ ನಮಗೆ ಇಷ್ಟೊಂದಾಗಿದೆ ಸೊ ನಾವು ಮನೇಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತಲ್ವ ನೋಡಿ ನಾವು ಟೆಕ್ಸ್ಚರ್ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಒಳಗಡೆ ಬ್ರೆಡ್ ಟೆಕ್ಸ್ಚರ್ ಬರುತ್ತೆ ನೋಡಿ ಬ್ರೆಡ್ ಟೆಕ್ಸ್ಚರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೇಲೇ ಕ್ವಾಂಟಿಟಿ ತುಂಬ ಜಾಸ್ತಿ ಆಗುತ್ತೆ 2 ಕಪ್ ಹಿಟ್ಟಿಗೆ ಮೈದಾ ಹಿಟ್ಟಿಗೆ ಈ ರೀತಿ ನಾವು ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ತಿನ್ಬೋದು ಬಿಸಿ ಬಿಸಿಯಾಗಿ ಹಾಗೆ ಫ್ರೆಶ್ಶಾಗಿ ನೀಟಾಗಿ ಕ್ಲೀನಾಗಿ ನಾವು ಮನೇಲಿ ರೀತಿ ಮಾಡ್ಕೋಬೇಕು ಸೊ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ನನ್ನ ರೆಸಿಪಿ ಹೀಗೆ ನೋಡ್ತಾ ಇರಿ